ಹಲೋ ಎವ್ರಿ ಒನ್ ಇವತ್ತಿನ ಲೆಬಲ್ಲಿ ನಾವು ಎಸ್ಟಿಮೇಷನ್ ಆಫ್ ನಿಕಲ್ ಎಕ್ಸ್ಪೆರಿಮೆಂಟ್ನ ಮಾಡೋಣ ಎಸ್ಟಿಮೇಷನ್ ಆಫ್ ನಿಕಲ್ ಎಕ್ಸ್ಪೆರಿಮೆಂಟು ಇದು ಒಂದು ಬ್ಯಾಕ್ ಟೈಟ್ರೇಷನ್ ಮುಖಾಂತರ ಕಂಡುಹಿಡಿಯುವಂಥ ಎಕ್ಸ್ಪರಿಮೆಂಟ್ ಸೊ ವಾಟ್ ಈಸ್ ಬ್ಯಾಕ್ ಟೈಟ್ರೇಷನ್ ಬ್ಯಾಕ್ ಟೈಟ್ರೇಷನ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅ ಟೈಟ್ರೇಷನ್ ವೇರ್ ವಿ ರಿಯಾಕ್ಟ್ ದ ಸೊಲ್ಯೂಷನ್ ಆಫ್ ದಿ ಕಂಟೆಂಟ್ಸ್ ಪ್ರೆಸೆಂಟ್ ಇನ್ ಕನಿಕಲ್ ಫ್ಲಾಸ್ಕ್ ವಿತ್ ದ ಬ್ಯೂರೆಟ್ ಫಸ್ಟ್ ಲೇಟರ್ ನಾವು ಏನು ಮಾಡ್ತೀವಿ ಮತ್ತೆ ಇನ್ನೊಂದು ಸೊಲ್ಯೂಷನ್ ಅದಕ್ಕೆ ಆ್ಯಡ್ ಮಾಡಿ ಕಲರ್ ಎಂಡ್ ಪಾಯಿಂಟ್ ಫಸ್ಟ್ ಪಾರ್ಟಲ್ಲಿ ಅಲ್ಲಿ ಏನಿತ್ತು ಅದು ಉಲ್ಟಾ ಬರುತ್ತೆ ಆ ಪ್ರೊಸೆಸ್ ನಾವು ಕ್ಯಾರಿ ಔಟ್ ಮಾಡೋದನ್ನು ಬ್ಯಾಕ್ ಟ್ರೆಟ್ರೇಷನ್ ಅಂತ ಹೇಳ್ತೀವಿ ಸೊ ದಿಸ್ ಈಸ್ ಅನ್ಆರ್ಗ್ಯಾನಿಕ್ ಎಕ್ಸ್ಪೆರಿಮೆಂಟ್ ದ ಎಕ್ಸ್ಪೆರಿಮೆಂಟ್ ಈ ಎಕ್ಸ್ಪರಿಮೆಂಟ್ಗೆ ನಮಗೆ ಬೇಕಿರೋ ಸೊಲ್ಯೂಷನ್ಸ್ ಯಾವ್ದು ಯಾವುದು ಫಸ್ಟ್ ವಿ ನೀಡ್ ಜಿಂಕ್ ಸಲ್ಫೇಟ್ ಕ್ರಿಸ್ಟಲ್ ಟು ಸಲ್ಫೇಟ್ ಸೊಲ್ಯೂಷನ್ ದೆನ್ ವಿಲ್ ಬಿ ಗಿವನ್ ಸ್ಟಾಕ್ ಸೊಲ್ಯೂಷನ್ ಆಫ್ ನಿಕ್ಕಲ್ ಫ್ರಮ್ ವಿಚ್ ವಿ ಹಾವ್ ಟು ಎಸ್ಟಿಮೇಟ್ ದ ಅಮೌಂಟ್ ಆಫ್ ನಿಕ್ಕಲ್ ಪ್ರೆಸೆಂಟ್ ಪಿ ಹೆಚ್ ಟೆನ್ ammonia ammonium chloride buffer deionized water or distilled water edta solution whose molarity is approximately 0 0.01 molar and the indicator we use is aerocrome black t indicator at this experiment first you will be given zinc sulfate crystal you need to transfer the zinc sulfate crystal into a standard flask through a beaker Dissolve the crystals in a beaker and then transfer those solution into a 250 ml standard flask. And make sure you add some amount of concentrated STSO4 or relative STSO4 in order to obtain transparency in the solution. Once you do that, fill up the solution for 250 ml mark. So now we are going to transfer the crystals into our beaker. So, once it is done, let us calculate the weighing bottle crystals. First, the mass of the weighing bottle crystal along with the ZNH 7H2O was found to be 5.09 grams. Once you have transferred the crystals to the beaker, the mass of the empty weighing bottle is. 4.37 so this is the weight of the empty weighing bottle now once you cancel this to subtract these two we'll obtain the mass of zinc sulfate transferred that is 0 0.72 grams substitute the value in w1 minus w2 that is 0 0.72 into we'll get 4000 divided by 250 we will get 4 so divided by 287.5 this gives the molarity of the zinc sulphate crystals that is 0 0.010 molar. Since the last one is 0, we can clearly ignore it, it is no problem. Next is how to prepare the solution. So, let us add some water to the crystals, shake it well for uniform dissolvents, and then transfer this solution into a 250 ml standard flask so we have added some amount of sulfuric acid for obtaining a transparency in the solution now we are transferring the solution into the 250 ml standard flask repeat this method of transferring by adding a small amount of water for each and every time so that there is no crystals left over in the beaker

ಸ್ಟ್ಯಾಂಡರ್ಡ್ ಫ್ಲಾಸ್ಕಲ್ಲಿರೋ ಸೊಲ್ಯೂಷನ್ನ ಟು ಫಿಫ್ಟಿ ಎಮ್ ಎಲ್ಗೆ ಮೇಕಪ್ ಮಾಡಬೇಕು ಇವಾಗ ನೀವು ಡೈರೆಕ್ಟಾಗಿ ವಾಟರ್ ಆ್ಯಡ್ ಮಾಡ್ಬೋದು ಎಲ್ಲಿ ತನಕ ಅಂದರೆ ಮಾರ್ಕ್ ಬರೋ ತನಕ ಮಾರ್ಕ್ಗಿಂತ ಸ್ವಲ್ಪ ಕೆಳಗಡೆ ಬರೋ ತನಕ ನೀವು ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಳ್ಳಿ ಮಾರ್ಕ್ಗೆ ಕರೆಕ್ಟಾಗಿ ಮಾ ಮೇಕಪ್ ಮಾಡಬೇಕಾಗಿರೋದ್ರಿಂದ ಪಿಪೆಟ್ನ ಯೂಸ್ ಮಾಡಿ ನೀವು ಮೇಕಪ್ ಮಾಡ್ಬೋದು ಇವಾಗ ನೀವು ಇಲ್ಲಿ ನೋಡ್ಬೋದು ನಾವು ಜಿಂಕ್ ಸಲ್ಫೈಡ್ ಸೊಲ್ಯೂಷನ್ ಟ್ರಾನ್ಸ್ಫರ್ ಮಾಡಿರೋದನ್ನು ಟು ಫಿಫ್ಟಿ ಎಮ್ ಎಲ್ ಮಾರ್ಕ್ಗೆ ಮೇಕಪ್ ಮಾಡಿದ್ವಿ ಇವಾಗ ಒಂದು ಎರಡು ಮೂರು ಸಲ ಶೇಕ್ ಮಾಡಿ ಸೊಲ್ಯೂಷನ್ ಯೂನಿಫಾರ್ಮ್ ಕಾನ್ಸಂಟ್ರೇಷನ್ ಬರೋದಕ್ಕೆ ನಾವು ಶೇಕ್ ಮಾಡೋಣ ಚೆನ್ನಾಗಿ ಶೇಕ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಸೈಡ್ಗಿಟ್ಟು ಇವಾಗ ಎಕ್ಸ್ಪರಿಮೆಂಟಲ್ಲಿ ಏನು ಮಾಡಬೇಕು ಪ್ರಿಪೇರ್ ಮಾಡಿರೋ ಸೊಲ್ಯೂಷನಿಂದ ಟ್ವೆಂಟಿ ಫೈವ್ ಎಮ್ ಎಲ್ನ ನಾವು ಕಾನಿಕಲ್ ಫ್ಲಾಸ್ಕಿಗೆ ಟ್ರಾನ್ಸ್ಫರ್ ಮಾಡಬೇಕು ಟ್ರಾನ್ಸ್ಫರ್ ಮಾಡಿರೋ ಸೊಲ್ಯೂಷನ್ಗೆ ಇ ಡಿ ಟಿ ವರ್ಸಸ್ ಟೈಟ್ರೇಷನ್ ಮಾಡಬೇಕು ಸೊ ಅದು ಮಾಡೋದಕ್ಕೂ ಮುಂಚೆ ಅಮೋನಿಯಾ ಅಮೋನಿಯಂ ಬಫರ್ ಫೈವ್ ಎಮ್ ಎಲ್ ಅಷ್ಟು ಹಾಕ್ಕೊಂಡು ಅದಕ್ಕೆ ಒಂದು ಪಿಂಚ್ ಇಂಡಿಕೇಟರ್ ಹಾಕಿ ಟೈಟ್ರೇಷನ್ನ ಸ್ಟಾರ್ಟ್ ಮಾಡಬೇಕು ಇದು ನಿಮಗೆ ಪಾರ್ಟ್ ಒನ್ ನೆಕ್ಸ್ಟ್ ಪಾರ್ಟ್ ಟೂಗೆ ನಿಮಗೆ ಸ್ಟಾಕ್ ಸೊಲ್ಯೂಷನ್ ಏ ನೆಕ್ಸ್ಟಲ್ಲಿ ಪ್ರಿಪೇರ್ ಮಾಡಿರ್ತಾರೆ ಅದರಿಂದ ಟ್ವೆಂಟಿ ಫೈವ್ ಎಮ್ ಎಲ್ನ ನಿಮಗೆ ಇನ್ನೊಂದು ಸ್ಟ್ಯಾಂಡರ್ಡ್ ಫ್ಲಾಸ್ಗೆ ಹಾಕಿ ಅದನ್ನು ಟು ಫಿಫ್ಟಿ ಎಮ್ ಎಲ್ಗೆ ಮೇಕಪ್ ಮಾಡಿ ಅಂತ ಹೇಳ್ತಾರೆ ಇವಾಗ ಈ ಸಣ್ ಫ್ಲಸ್ಕಲ್ಲಿ ನಿಮಗೆ ಟ್ವೆಂಟಿ ಫೈವ್ ಎಮ್ ಎಲ್ ಆಫ್ ನಿಕ್ಕಲ್ ಸಲ್ಫೇಟ್ ಸೊಲ್ಯೂಷನ್ ಇದೆ ಇದನ್ನು ನೀವು ವಾಟರ್ ಆ್ಯಡ್ ಮಾಡಿ ಟು ಫಿಫ್ಟಿ ಮೇಕಪ್ ಮಾರ್ಕೆ ಸಲ್ಯೂ ಡೆಲ್ಯೂಟ್ ಮಾಡಬೇಕು ಮಾಡಿದ ಮೇಲೆ ಅದನ್ನು ಬ್ಯಾಕ್ ಟೆಟೇಷನ್ ಮುಖಾಂತರ ನಾವು ಎಕ್ಸ್ಪೆರಿಮೆಂಟ್ನ ಕ್ಯಾರಿ ಮಾಡ್ತೀವಿ ನಿಮಗೆ ಈ ಎಕ್ಸ್ಪರಿಮೆಂಟ್ ಮಾಡಬೇಕಾದ್ರೆ ಫಸ್ಟ್ ಪಾರ್ಟಲ್ಲಿ ಪ್ರಿಪೇರ್ ಮಾಡಿರೋ ಜಿಂಕ್ ಸಲ್ಫೇಟು ಈ ಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ಅದು ಮಾಡಿದ್ಮೇಲೆ ಅದನ್ನು ಎಸೆಯೋಕ್ಕೆ ಹೋಗಬೇಡಿ ಅದನ್ನ ಸ್ಟೋರ್ ಮಾಡ್ಕೊಳ್ಳಿ ನೆಕ್ಸ್ಟ್ పార్ಟ್ 2 ಗೆ ನಮಗೆ ಅದು 유ಸಫುಲ್ ಆಗುತ್ತೆ ಈಗ ನಾವು ಎಕ್ಸ್‌ಪರಿಮೆಂಟಲ್ ಫಸ್ಟ್ ಪಾರ್ಟ್ ಗೆ ಟೇಬಲ್ ನ ಸೆಟ್ ಅಪ್ ಮಾಡೋಣ ಇಫ್ ಯು ಆಬ್ಸರ್ವ್ ಹಿಯರ್ ಐ ಹ್ಯಾವ್ ಟೇಕನ್ 25 ml ಆಫ್ ದಿ जिंक সালফেট ಸೊಲ್ಯೂಷನ್ प्रिಪೇರ್ಡ್ ಇನ್ ಟು ಯರ್ ಕೋನಿಕಲ್ ಫ್ಲಾಸ್ಕ್ ಫಾರ್ dat now i'm going to add approximately 3 to 5 ml of ammonia ammonium chloride buffer ಆ್ಯಡ್ ಮಾಡಿದ ಮೇಲೆ ಒಂದು ಪಿಂಚ್ ಅಥವಾ ಫ್ಯೂ ಕ್ರಿಸ್ಟಲ್ಸ್ ಆಫ್ ಏರಿಯೋಕ್ರೋಮ್ ಬ್ಲ್ಯಾಕ್ ಟೀ ಇಂಡಿಕೇಟರ್ನ ಹಾಕಿ ಸೊ ದಟ್ ದ ಕಲರ್ ಚೇಂಜಸ್ ಟು ವೈನ್ ರೆಡ್ ಕಲರ್ ವೈನ್ ರೆಡ್ ಆದಾಗ ನಮಗೆ ಇಂಡಿಕೇಟರ್ ವರ್ಕ್ ಆಗ್ತಿದೆ ಅಂತ ನೆಕ್ಸ್ಟ್ ಅದನ್ನು ನಾವು ಬ್ಯೂರೆಟ್ ಒಳಗಡೆ ತೊಗೊಂಡಿರೋ ಇ ಡಿ ಎ ಸೊಲ್ಯೂಷನ್ ವರ್ಸಸ್ ಟೈಟ್ರೇಷನ್ ಮಾಡಬೇಕು ಲೇಟೆಸ್ಟ್ ಆರ್ಟ್ ದಿ ಟೈಟ್ರೇಷನ್ ಇನಿಷಿಯಲ್ ಬ್ಯೂರೆಟ್ ರೀಡಿಂಗ್ ಜೀರೋ ಪಾಯಿಂಟ್ ಜೀರೋ ಸೆಟ್ ಮಾಡ್ಕೊಂಡಿದೀವಿ ನಾವೀಗ ಟೈಟ್ರೇಷನ್ನ ಸ್ಪೀಡಪ್ ಮಾಡಿದ್ವಿ ಆರ್ಡರ್ ಟು ಕನ್ಸ್ಯೂಮ್ ಲೆಸ್ ಟೈಮ್

So, this is the end of trial 1. The end point reading is 29.1. Next, we are going to take the second part trial. So, for that we have taken 25 ml of the zinc sulfate solution to which I am going to add approximately 3 to 5 ml of uh, ammonia buffer. Some Externals may ask you to add 3 ml, some may ask you to add 5 ml. So, it doesn't matter 3 ml or 5 ml, the concentration is almost the same. Next, add some a few crystals of uh, aeriochrome black tea and get a wine red color. Continue the process for concordant values in order to obtain the concordant values of the solution of zinc sulfate consumption against EDTA consumption against the taken 25 ml of zinc sulfate. ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿದಾಗ ಸೆಕೆಂಡ್ ಟ್ರೈಲಲ್ಲಿ ನಮಗೆ ಕಲರ್ ಚೇಂಜ್ ಆಗ್ತಾ ಇದೆ ನಾವು ಮಾಡಿರೋ ಎಕ್ಸ್ಪೆರಿಮೆಂಟಲ್ಲಿ ಸೆಕೆಂಡ್ ಟ್ರಯಲಲ್ಲಿ ಕೂಡ ನಮಗೆ ಕಲರ್ ಬ್ಲೂ ಡೀಪ್ ಬ್ಲೂ ಕಲರೇ ಬರುತ್ತೆ ಸೊ ದಿಸ್ ಕಮ್ಸ್ ಟು bring to ಫಾರ್ ದಿ ಪಾರ್ಟ್ ಒನ್ ದಟ್ ಈಸ್ ಸ್ಟ್ಯಾಂಡರ್ಡೈಸೇಷನ್ ಆಫ್ ಗಿವನ್ ಇ ಡಿ ಟಿ solution. ಸೊಲ್ಯೂಷನ್ ನಾವು ಕ್ಯಾಲ್ಕುಲೇಷನ್ ಮಾಡೋಣ Final burette reading was 29.1. Initial was 0, 0.0 for the first trial. Initial burette reading was found to be 1.6. Final burette reading was found to be 30.7. If you subtract these two, we will get the volume of EDTA consumed, that is 29.1. Since these two are concordant values, that we all can write down it as 29.1 as our burette rating. Next, now calculation model. So, calculation model, the molarity of zinc sulfate, now first, we that is 0 0.01.

part 2 that is estimation of nickel through back titration start product nimge 25 ml solution and our make up marbeko. so let us make up this solution once you make up that solution then you have to prepare out 25 ml of this made out solution into a conical flask this conical flask to be added with approximately 30 to 35 ml of edta solution taken in the burette to this conical flask so we have taken the solution in the burette i am going to add 35 ml you can take anywhere between 30 to 35 and add it to the conical flask next you need to add approximately 3 ml of ammonia ammonium chloride buffer to the solution then you need to add the erichrome black tea now

ಟೈಟ್ರೇಷನ್ ಮಾಡಿದಾಗ ಡೀಪ್ ಬ್ಲೂ ಇರೋ ಕಲರ್ ನಮಗೆ ಉಲ್ಟಾ ಆಗಿ ವೈನ್ ರೆಡ್ ಕಲರ್ ಕೊಡುತ್ತೆ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ರಿಯಾಕ್ಟ್ ಆಗಿರೋ ಇಡಿಟಿಯನ್ನು ಮತ್ತೆ ರೀಟೇಕ್ ಮಾಡ್ಕೊಳ್ತಿರೋ ಥರ ಪ್ರೋಸೆಸ್ ನಿಕ್ಕಲ್ ಸಲ್ಫೇಟ್ಗೆ ಸ್ವಲ್ಪ ಅಮೌಂಟ್ ಆಫ್ ಇಡಿಟಿ ರಿಯಾಕ್ಟ್ ಆಗಿರುತ್ತೆ ನಾವು ಎಕ್ಸೆಸ್ ಆ್ಯಡ್ ಮಾಡಿರೋದ್ರಿಂದ ಆ ಎಕ್ಸೆಸ್ನ ಝಿಂಕ್ ಸಲ್ಫೇಟ್ ಜೊತೆ ರಿಯಾಕ್ಟ್ ಮಾಡಿ ಪ್ಯಾಕ್ ಟೈಟ್ರೇಷನ್ನ ಮಾಡ್ತಾ ಇದೀವಿ ಇದ್ರ ಮುಖಾಂತರ ನಿಕ್ಕಲ್ ಸಲ್ಫೇಟ್ ಅಮೌಂಟು ಗೊತ್ತಾಗುತ್ತೆ ಸೊ ಇವಾಗ ನಾವು ಸೊಲ್ಯೂಷನ್ನ ಟು ಫಿಫ್ಟಿ ಎಮ್ ಎಲ್ಗೆ ಮೇಕಪ್ ಮಾಡಿದ್ದೀವಿ

ನಿಮ್ಗೆ ಇಷ್ಟ ಬಂದಷ್ಟು ಫಿಲ್ ಮಾಡ್ಕೋಬೋದು ಬಟ್ ನಿಮಗೆ ಎಷ್ಟು ಬೇಕೋ ಆ ರೇಂಜ್ನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇಫ್ ಇನ್ ಕೇಸ್ ನೀವು ತರ್ಟಿ ಫೈವ್ ಎಮ್ ಆ್ಯಡ್ ಆಡ್ ಮಾಡಿದ್ರೆ ಯು ಕ್ಯಾನ್ ರೈಟ್ ಆನ್ ದ ವ್ಯಾಲ್ಯೂ ಆಸ್ ತರ್ಟಿ ಫೈವ್ ಅಪ್ರಾಕ್ಸಿಮೇಟ್ಲಿ ಏನು ಬೀರೋ ಟ್ರೇಡಿಂಗಲ್ಲಿ ಕಾ ಕಂಟೆಂಟ್ಸಲ್ಲಿ ತರ್ಟಿ ಫೈವ್ ಅಂತ ಕೊಟ್ಟಿದ್ದೀವಿ ನೀವು ತರ್ಟಿ ಫೈವ್ ಬೇಕಾದ್ರೂ ಹಾಕೋಬೋದು ತರ್ಟಿ ಟು ಬೇಕಾದ್ರೂ ಹಾಕೋಬೋದು ಬಟ್ ಯು ಶುಡ್ ಬಿ ಕಾನ್ಸ್ಟೆಂಟ್ ಫಾರ್ ಬೋತ್ ಟ್ರಯಲ್ಸ್ ನಾವು ತರ್ಟಿ ಫೈವ್ ಎಮ್ ಎಲ್ ನ ಇ ಡಿ ಟಿಯನ್ನು ಕಾನಿಕಲ್ ಫ್ಲಾಸ್ಕಲ್ಲಿ ತಗೊಂಡಿರೋ ನಿಕಲ್ ಸಲ್ಫೇಟ್ ಸೊಲ್ಯೂಷನ್ ಟ್ವೆಂಟಿ ಫೈವ್ ಎಮ್ ಎಲ್ ಏನು ತೊಗೊಂಡಿದ್ದೀವಿ ಅದಕ್ಕೆ ಟ್ರಾನ್ಸ್ಫರ್ ಮಾಡೋಣ ಸೊ ಒನ್ಸ್ ಯು ಡೂ ದ್ಯಾಟ್

ಮ್ಯಾಕ್ಸಿಮಮ್ ಅಂದರೆ ಟೆನ್ ಟ್ವೆಲ್ ಆ ರೇಂಜ್ ಒಳಗಡೆ ಬಂದ್ಬಿಡುತ್ತೆ ಇಫ್ ಇನ್ ಕೇಸ್ ನಿಮಗೆ ಫಸ್ಟ್ ಟ್ರಯಲಲ್ಲಿ ನೀವೇನಾದರೂ ಜಾಸ್ತಿ ಕನ್ಸ್ಯೂಮ್ ಮಾಡಿದರೆ ಸೆಕೆಂಡ್ ಟ್ರಯಲಲ್ಲಿ ಸ್ವಲ್ಪ ಜಿಂಕ್ ಸಲ್ಫೇಟ್ ಕಡಿಮೆ ಕನ್ಸ್ಯೂಮ್ ಆಗುತ್ತೆ ಓಕೆನಾ ಸೊ ಇವಾಗ ನೀವು ಅಬ್ಸರ್ವ್ ಮಾಡ್ದಂಗೆ ನಮಗೆ ಸೊಲ್ಯೂಷನ್ ಇವಾಗ ವೈನ್ ರೆಡ್ ಕಲರ್ ಕನ್ವರ್ಟ್ ಆಗ್ತಾ ಇದೆ ಸೊ ದಿಸ್ ಈಸ್ ದ ಎಂಡ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಸೊ ವಿ ಹ್ಯಾವ್ ಒಪ್ಟೈನ್ಡ್ ವೈನ್ ರೆಡ್ ಫ್ರಮ್ ಡೀಪ್ ಬ್ಲೂ ಕಲರ್ ದ ಟ್ರೈಟ್ರಲ್ ರೀಡಿಂಗ್ ವಾಸ್ ಫೌಂಡ್ ಟು ಬಿ ಸಿಕ್ಸ್ ಪಾಯಿಂಟ್ ಫೈವ್ ನೆಕ್ಸ್ಟ್ ಫಾರ್ ದ ಸೆಕೆಂಡ್ ಟ್ರಯಲ್ We'll start the same. We'll add 25 ml of nickel sulfate solution. ಈ ದಿಕ್ಕಲ್ ಸಲ್ಫೇಟ್ ಸೊಲ್ಯೂಷನ್ಗೆ ನಾವು ತರ್ಟಿ ಟು ತರ್ಟಿ ಫೈವ್ ಎಮ್ ಎಲ್ ಇವಾಗ ಅಪ್ರಾಕ್ಸ್ ಫಸ್ಟ್ ಟೈಟ್ರೇಷನ್ ತರ್ಟಿ ಫೈವ್ ಹಾಕೊಂಡಿರೋ ಸೆಕೆಂಡ್ ಟೈಟ್ರೇಷನ್ ತರ್ಟಿ ಫೈವ್ ಎಮ್ ಎಲ್ ಆಫ್ ಸೊಲ್ಯೂಷನ್ ಹಾಕೊಳ್ಳೋಣ ಡಿ ಟಿ ಸೊಲ್ಯೂಷನ್ ಇದಕ್ಕೆ ಇವಾಗ ತ್ರೀ ಟು ಫೈವ್ ಎಮ್ ಎಲ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ತ್ರೀ ಟು ಫೈವ್ ಎಮ್ ಎಲ್ ಅಷ್ಟು ಬಫರ್ ಹಾಕೊಳ್ಳಿ ಫಸ್ಟ್ ಟ್ರೈಲಲ್ಲಿ ಎಷ್ಟು ಹಾಕಿರ್ತೀರ ಸೆಕೆಂಡ್ ಟ್ರೈಲಲ್ಲೂ ಅಷ್ಟೇ ಹಾಕಿ ನಾನು ಫಸ್ಟ್ ಟ್ರೈಲಲ್ಲಿ ತ್ರೀ ಎಮ್ ಎಲ್ ಹಾಕಿದ್ದೆ ಸೆಕೆಂಡ್ ಟ್ರೈಲಲ್ಲಿ ಕೂಡ ನಾನು ತ್ರೀ ಎಮ್ ಎಲ್ ಬಫರ್ನ ಆ್ಯಡ್ ಮಾಡ್ತಾ ಇದೀನಿ ಬಫರ್ನ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಏರಿಯಾಕ್ರೋಮ್ ಬ್ಲಾಕ್ ಟಿ ಇಂಡಿಕೇಟರ್ನ ಆಡ್ ಮಾಡಿ ಶೇಕ್ ಮಾಡಿದಾಗ ನಿಮಗೆ ಡೀಪ್ ಬ್ಲೂ ಕಲರ್ ಅಪಿಯರ್ ಆಗುತ್ತೆ ಸೊ ಇವಾಗ ಟೈಟ್ರೇಷನ್ ಮಾಡೋಣ ಟೈಟ್ರೇಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಮತ್ತೆ ನಿಮಗೆ ಡೀಪ್ ಬ್ಲೂ ಕಲರ್ ಇಂದ ವೈನ್ ರೆಡ್ ಕಲರ್ ಎಂಡ್ ಪಾಯಿಂಟ್ ಗೊತ್ತಿರುತ್ತೆ ಇವಾಗ ನೀವು ಇಲ್ಲಿ ಗಮನಿಸಿದ್ರೆ ಸೊಲ್ಯೂಷನ್ ವೈನ್ ರೆಡ್ ಕಲರ್ ಟರ್ನ್ ಆಗ್ತಿರೋದನ್ನ ಅಬ್ಸರ್ವ್ ಮಾಡಬಹುದು ಸೊಲ್ಯೂಷನ್ ಬಿನ್ ಇನ್ ಟು ವೈನ್ ರೆಡ್ ಇಫ್ ಯು ಹ್ಯಾವ್ ಎನ್ ಡೌಟ್ ಯು ಕ್ಯಾನ್ ಆಡ್ ಟು ಮೋರ್ಸ್ ಡಸೆಂಟ್ ಮ್ಯಾಟರ್ ನೆಕ್ಸ್ಟ್ ಫಾರ್ ದಿ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಷನ್ ಪ್ರೊಸೆಸ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಗಮನವಿಟ್ಟು ನೋಡಿ ಲೆಟರ್ಸ್ ಫಸ್ಟ್ ರೈಟ್ ಆನ್ ದ ಫೈನಲ್ ಅಂಡ್ ಇನಿಷಿಯಲ್ ರೀಡಿಂಗ್ ಸೊ ಏನ್ ತಗೋಬೇಕು ಇನಿಷಿಯಲ್ ಜೀರೋ ಪಾಯಿಂಟ್ ಜೀರೋ ಅಮೌಂಟ್ ಆಫ್ ಸಿಂಗ್ ಸಲ್ಫೇಟ್ ಫಾರ್ ದಟ್ ಫಸ್ಟ್ ಟ್ರಯಲ್ ವಾಸ್ ವಾಸ್ಟು ಬಿ ಸಿಕ್ಸ್ ರೈಟ್ ಆನ್ ಸಿಕ್ಸ್ ಪಾಯಿಂಟ್ ಫೈವ್ ಸೆಕೆಂಡ್ ಟ್ರಯಲ್ ಇಲ್ಲಿ ಇನಿಷಿಯಲ್ ರೀಡಿಂಗ್ ಸಿಕ್ಸ್ ಪಾಯಿಂಟ್ ಫೈವ್ ಇಟ್ಕೊಂಡು ಟ್ರೈಟ್ರೇಷನ್ ಮಾಡಿದಾಗ ಫೈನಲ್ ರೀಡಿಂಗ್ ನಮಗೆ ತರ್ಟೀನ್ ಪಾಯಿಂಟ್ ಝೀರೋ ಬಂತು ಸೊ ಎರಡು ಸಪ್ರೇಟ್ ಮಾಡಿದಾಗ ನಮಗೆ ಸಿಕ್ಸ್ ಪಾಯಿಂಟ್ ಫೈವ್ ದಟ್ ಇಸ್ ಅ ಕನ್ಕಾಡೆಂಟ್ ವ್ಯಾಲ್ಯೂ ದಿಸ್ ಕನ್ಕಾಡೆಂಟ್ ವ್ಯಾಲ್ಯೂ ಇಸ್ ಕನ್ಸಿಡರ್ಡ್ ಟು ಬಿ ವೈ ಇವಾಗ ಎಕ್ಸ್ಪೆರಿಮೆಂಟಲ್ಲಿ ಟ್ವೆಂಟಿ ಫೈವ್ ಸಿ ಎಮ್ ಕ್ಯೂಬ್ ಆಫ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ಗೆ ನಾವು ಇವಾಗ ಎಕ್ಸ್ ಅನ್ನೋ ಅಷ್ಟು ವಾಲ್ಯೂಮ್ನ ಇ ಡಿ ಟಿಯ ಕನ್ಸ್ಯೂಮ್ ಮಾಡಿದ್ದೀವಿ ಸೊ ಎಕ್ಸ್ ಯಾವುದು ಫಸ್ಟ್ ಟ್ರಯಲಲ್ಲಿ ಫಸ್ಟ್ ಪಾರ್ಟಲ್ಲಿ ನಾವು ಟ್ವೆಂಟಿ ಫೈವ್ ಸಿ ಎಮ್ ಕ್ಯೂಬ್ ಆಫ್ ಇಡಿ ಸಿಂಕ್ ಸಲ್ಫೇಟ್ ಸೊಲ್ಯೂಷನ್ನ ಟ್ವೆಂಟಿ ನೈನ್ ಪಾಯಿಂಟ್ ಒನ್ ಇ ಡಿ ಟಿಯ ಕನ್ಸೂಮ್ ಮಾಡಿತ್ತು ಸೆಕೆಂಡ್ ಪಾರ್ಟಲ್ಲಿ ನಮಗೆ ವೈ ಸಿ ಎಮ್ ಕ್ಯೂಬ್ ಅಷ್ಟು ಜಿಂಕ್ ಎಷ್ಟು ಬೇಕಾಗಬಹುದು ಅಂತ ಕ್ಯಾಲ್ಕುಲೇಷನ್ ಅದು ಮಾಡಿದಾಗ ನಮಗೆ ಎಕ್ಸಾಕ್ಟಾಗಿ ಬಿ ವ್ಯಾಲ್ಯೂ ಸಿಗುತ್ತೆ ಯಾವ ರೀತಿ ಮಾಡಬೇಕು ನಾವು ಇ ಟಿ ಟಿ ಎಷ್ಟು ಆ್ಯಡ್ ಮಾಡಿದ್ವಿ ಅದನ್ನು ನಾವು ಈ ಎಕ್ಸ್ಪೆರಿಮೆಂಟಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋಣ ಸೊ ಇಫ್ ಎಕ್ಸ್ ಟ್ವೆಂಟಿ ಫೈವ್ ಸಿ ಎಮ್ ಕ್ಯೂಬ್ ರಿಕ್ವೈರ್ಸ್ ಎಕ್ಸ್ ಅಮೌಂಟ್ ಆಫ್ ಸೊಲ್ಯೂಷನ್ ದೆನ್ ವೈ ಸಿ ಎಮ್ ಕ್ಯೂಬ್ ಆಫ್ ದ ಸೊಲ್ಯೂಷನ್ ರಿಕ್ವೈರ್ಸ್

This is our B value. Okay, na? Substitute A that is 35 for our trial minus B 6.76. We get 28.25. So we will just consider 28.2 because volume of EDT and our buretal twenty eight point two twenty eight point three 28.2, 28.3, 28.25. नेक्स्ट इवे सब्सट्रीब्यूट नि व्याल्यूस्ट के सो दट वि कैन डिटम द मोलारीटी आफ् निकल सो मोलारीटी आफ् निकल वास् फ मोलारीटी इज़ जीरो पॉइंट जीरो जीरो फैंड ब्यूरो एट पॉइंट टू ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬೋದು ಬ್ಯೂ ನಮಗೆ ರೀಡಿಂಗ್ ಸಿಕ್ಸ್ ಪಾಯಿಂಟ್ ಫೈವ್ ಬಂದಿದ್ದರೆ ನಾವಿಲ್ಲಿ ಯಾಕೆ ಟ್ವೆಂಟಿ ಏಯ್ಟ್ ಪಾಯಿಂಟ್ ಟೂ ತೊಗೊಂಡಿದ್ದೀವಿ ಅಂತ ಅಂದಾಗ ನಾವಿಲ್ಲಿ ಟ್ವೆಂಟಿ ಏಯ್ಟ್ ಪಾಯಿಂಟ್ ಟು ತೊಗೊಂಡಿರೋದಕ್ಕೆ ರೀಸನ್ ಏನು ಇನಿಷಿಯಲಿ ನಾವು ಎಕ್ಸೆಸ್ ಅಮೌಂಟ್ ಆಫ್ ನಿಕ್ಕಲ್ ನಿಕ್ಕಲ್ಗೆ ಎಕ್ಸೆಸ್ ಅಮೌಂಟ್ ಆಫ್ ಇಡಿಟಿ ಆ್ಯಡ್ ಮಾಡಿರೋದ್ರಿಂದ ನಮಗೆ ಬೇಕಿರೋದಕ್ಕಿಂತ ಜಾಸ್ತಿ ಅಮೌಂಟ್ ಆಫ್ ಇಡಿಟಿ ಏನೇ ನಿಕ್ಕಲಲ್ಲಿ ರಿಯಾಕ್ಟ್ ಆಗಿದೆ ಅಂತ ಅನ್ಕೋತೀವಿ ಬಟ್ ನಿಕ್ಕಲ್ ಎಷ್ಟು ಬೇಕು ಅಷ್ಟು ಇ ಡಿ ಟಿ ಜೊತೆ ಮಾತ್ರ ರಿಯಾಕ್ಟ್ ಆಗಿರುತ್ತೆ ಇನ್ನು ಮಿಕ್ಕಿದ ಇ ಡಿ ಟಿ ನಾವು ಏನು ಆ್ಯಡ್ ಮಾಡಿದೀವಿ ಅದು ಎಕ್ಸೆಸ್ ಅಂತ ಸೊ ಎಕ್ಸೆಸ್ ಎ ಡಿ ಟಿ ಎಷ್ಟು ಆ್ಯಡ್ ಮಾಡಿದೀವಿ ಅನ್ನೋದನ್ನ ನಾವು ಹೇಗೆ ಔಟ್ ಮಾಡ್ತೀವಿ ಅಂದರೆ ಅದನ್ನು ಜಿಂಕ್ ಸಲ್ಫೇಟ್ ಪರ್ಸಸ್ ಟೈಟ್ರೇಷನ್ ಮಾಡಿದಾಗ ಎಕ್ಸ್ಪೆರಿಮೆಂಟಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ಎಲ್ಲ ಮುಗಿಸಿದಾಗ ನಮಗೆ ಟ್ವೆಂಟಿ ಏಟ್ ಪಾಯಿಂಟ್ ಟು ಸಿ ಎಮ್ ಕ್ಯೂಬ್ ಏನು ಬರ್ತಾ ಇದೆ ಸೊ ಅಷ್ಟು ಟ್ವೆಂಟಿ ಏಟ್ ಪಾಯಿಂಟ್ ಟು ಸಿ ಎಮ್ ಕ್ಯೂಬ್ ಇ ಡಿ ಟಿ ಎ ಇದ್ದಿದ್ದರೆ ನಾವು ನಿಕ್ಕಲ್ನ ಟೈ ರಿಯಾಕ್ಷನ್ ಮಾಡ್ಬೋದಾಗಿತ್ತು ಅಂತ ರಿಸಲ್ಟ್ ಓಕೆನಾ ಸಿನ್ಸ್ ನಾವು ಈ ಟ್ವೆಂಟಿ ಏಯ್ಟ್ ಪಾಯಿಂಟ್ ಟು ವ್ಯಾಲ್ಯೂನ ಫಸ್ಟೇ ಹೈಯೆಸ್ಟ್ ತೊಗೊಂಡು ಆಮೇಲೆ ಉಲ್ಟಾ ಮಾಡ್ಕೊಳ್ತಿರೋದ್ರಿಂದ ಇದನ್ನು ನಾವು ಬ್ಯಾಕ್ ಟು ಅಂತ ಹೇಳ್ತೀವಿ ವಿ ಆರ್ ಗೋಯಿಂಗ್ ಟು ಆ್ಯಡ್ ದಿಸ್ ವ್ಯಾಲ್ಯೂ ಸೊ ದಟ್ ಈಸ್ ಜೀರೋ ಪಾಯಿಂಟ್ ಜೀರೋ ಏಯ್ಟ್ ಫೈವ್ ನೈನ್ ಫೈವ್ ಮೊಲಾರಿಟಿ ನಿಕ್ಕಲ್ದು ಮೊಲಾರಿಟಿ ಎಷ್ಟಾಗುತ್ತೆ ಇವಾಗ ಝೀರೋ ಪಾಯಿಂಟ್ ಜೀರೋ ನೈನ್ ಫೈವ್ ಮೊಲಾರಿಟಿ ಆಗುತ್ತೆ ಇದನ್ನು ನಾವೇನು ಮಾಡೋಣ ಮಾಸ್ ಆಫ್ ನಿಕ್ಕಲ್ ಎಸ್ಟಿಮೇಷನ್ಗೆ ಯೂಸ್ ಮಾಡೋಣ ಅಲ್ಲಿ ನಾವೇನು ಮಾಡಬೇಕು ಫಿಫ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಗ್ರಾಮ್ ಮಟಮಿಕ್ ಮಾಸ್ ಅಲ್ಲಿರೋದ್ರಿಂದ 250 divided by 1000 and now divided by 4 and the half of value substitute 58.7 into 0 0.095 0 0.0095 divided by 4 that gives us 0 0.140 grams. So, this is the mass of nickel present in 250 cm cube of the solution which is 0 0.140 grams. ನಮಗೆ ಕೊಟ್ಟಿರೋ ಟು ಫಿಫ್ಟಿ ಸಿ ಎಂ ಟ್ಯೂಬ್ ಸೊಲ್ಯೂಷನಲ್ಲಿ ಝೀರೋ ಪಾಯಿಂಟ್ ಒನ್ ಫೋರ್ ಜೀರೋ ಗ್ರಾಮ್ಸ್ ಅಷ್ಟು ನಿಕ್ಕಲ್ ಟು ಪ್ಲಸ್ ಎನ್ಸ್ ಇದೆ ಅಂತ ಇದರಿಂದ ಗೊತ್ತಾಗುತ್ತೆ ದಿಸ್ ಈಸ್ ದ ಬ್ಯಾಕ್ ಟೈಟ್ರೇಷನ್